ಗೌರಿ ನಮ್ಮೆಲ್ಲರೂ ಹೊಟ್ಟೆ ತುಂಬಿಸ್ಬಿಟ್ಟಿಯಮ್ಮ ಈಗ ನೀನು ಕೂತ್ಕೋ ನಾನು ಬಡಿಸ್ತೀನಿ ಅಯ್ಯೋ ಬೇಡ ಅತ್ತೆಮ್ಮ ನನಗೆ ಹಸಿವೆ ಆಗ್ತಿಲ್ಲ ಇವತ್ತು ನನಗೆ ಆಗ್ತಿರೋ ಆನಂದಕ್ಕೆ ಹಸಿವು ಅನ್ನೋದೇ ಮರ್ತು ಹೋಗಿದೆ ಯಾವ ಕಾರಣಕ್ಕಮ್ಮ ಅಷ್ಟೊಂದು ಆನಂದ ಅದೇಪ್ಪ ನೀ ಇಬ್ರು ಮನೆಗೆ ಬಂದಿದ್ದೀರಲ್ಲ ಇದಕ್ಕಿಂತ ಇನ್ನ ಯಾವ ಆನಂದ ಕೊಡೋದಿಕ್ಕೆ ಸಾಧ್ಯ ಯಾರ್ದು ಮಹೇಶ ಫೋನು ಮಾವ ಬಂದಿರೋದಕ್ಕಿಂತ ಹೆಚ್ಚಿಗೆ ಆನಂದ ಕೊಡೋ ಫೋನ್ ಏನಾದರೂ ಬಂದಿದ್ಯಾ ನೋಡೋದ್ಯಾ ನನ್ನ ಸೊಸೆ ಗಂಡನ ಕಾಲನ ಹೇಗೆ ಹೇಳಿತಾಳೆ ಅಂತ ಹಲೋ ಹಲೋ ಮಾಹಿ ಎಲ್ಲಿದ್ಯಾ ಮನೆಯಲ್ಲಿ ಏನಪ್ಪ ಅದನ್ನೇ ನಾನು ಹೇಳ್ತಾ ಇರೋದು ಮಹೇಶ ಈ ಮನೆಯಲ್ಲಿ ಏನೋ ಗಲಾಟೆ ಆಯ್ತಂತೆ ನೀ ನಿಲ್ದೇ ಇರೋ ಟೈಮ್ ಅಲ್ಲಿ ಯಾರೋ ಮನೆ ಒಳಗಡೆ ನುಗ್ಗಿದ್ನಂತೆ ಗೌರಿ ಅವನ್ನ ಪರಕೆ ತಗೊಂಡು ಹೊಡೆದು ಆಚೆ ತಳ್ಳದ್ಲಂತೆ ಇದೆಲ್ಲ ಪಕ್ಕದ ಮನೆಯವರು ಹೇಳಿದ್ರು ಅಲ್ವೋ ಮಹೇಶ ಇಷ್ಟು ದೊಡ್ಡ ವಿಷಯ ಆಗಿದೆ ಇದರ ಬಗ್ಗೆ ಏನು ತಿಳಿಸ್ತೆ ಕೂತ್ಬಿಟ್ಟಿದಿರಲ್ಲ ಅದಕ್ಕೆ ಪೇಟೆ ಒಳ್ಳೇದಲ್ಲ ಅನ್ನೋದು ಗೌರಿ ನೀ ನಮ್ಮ ಜೊತೆ ಹೊರಟ ಬಂದ್ಬಿಡಮ್ಮ ಮಹೇಶ ಬೇಕಿದ್ರೆ ಟ್ರೈನಿಂಗ್ ಮುಗಿಸ್ಕೊಂಡು ಆಮೇಲೆ ಬರಲಿ ಅಲ್ಲ ಅತ್ತೆಮ್ಮ 5 ವರ್ಷನೇ ಒಂಟಿಯಾಗಿ ಇದ್ಯಂತೆ ಇನ್ನು 1 ವರ್ಷ ಇದ್ಬಿಟ್ರೆ ಏನಾಗುತ್ತೆ ಅತ್ತೆಮ್ಮ ಮೊದಲು ವಿಷಯ ಏನಾಯ್ತು ಅಂತ ಕೇಳಿ ಬಂದಿದ್ದು ಒಬ್ಬ ಕಳ್ಳ ಅದಕ್ಕೆ ಅಲ್ಲ ಅತ್ತೆಮ್ಮ ಕಳ್ಳ ಎಲ್ಲಿರಲ್ಲ ಹೇಳಿ ರಾಯದುರ್ಗದಲ್ಲಿ ಹಸು ಕಳ್ಳ ಇಲ್ವಾ ಕೋಳಿ ಕಳ್ಳ ಇಲ್ವಾ ಕುರಿ ಕಳ್ಳ ಇಲ್ವಾ ಅದೆಲ್ಲ ಬಿಡಿ ಅದ ಯಾರೋ ಗುಂಡ ಹಾರಸೋನ್ ಬಂದು ಅಜ್ಜಮ್ಮನ ಎದೆಗೆ ಗುಂಡ ಹೊಡೆದಿರಲಿಲ್ವಾ ಅಲ್ವಾ ಮಹೇಶ ಇದೆಲ್ಲ ಬೇಕಾಗೋರೆ ಅಲ್ಲ ಜ್ಞಾಪಿಸ್ತೆ ಅಷ್ಟೇ ಅದೆಲ್ಲ ಬಿಡಿ ಅತ್ತೆಮ್ಮ ಈಗ ಎಲ್ಲಾ ತರದ ಜನ ಎಲ್ಲಾ ಕಡೆನೂ ಇರ್ತಾರೆ ಹಾಗಂತ ನಾವು ಊರು ಬಿಟ್ಟು ಹೋಗಕಾಗುತ್ತಾ ಅಥವಾ ಸಂಸಾರನೇ ಬಿಟ್ಟು ಹೋಗಕಾಗುತ್ತಾ ಅಲ್ವಾ ಮಹೇಶ ಇಷ್ಟಕ್ಕೂ ಅವತ್ತು ಬಂದಿದ್ದು ಪುಡಿಗಳ ಯಾರ್ ಮಾತು ಕೇಳ್ಕೊಂಡು ಬಂದಿದ್ನೋ ಏನೋ ಕೆನ್ನೆಗ್ ನಾಲ್ಕ ಬಾರಿಸ್ದೆ ಓಡ್ ಹೋದ ಅಲ್ಲಮ್ಮ ಭಯ ಆಗ್ಲಿಲ್ವಾ ಭಯ ಯಾಕಾಗುತ್ತೆ ಮಾವ ಊರಲ್ಲಿ ಅಜ್ಜಮ್ಮನ ಗತ್ತೆ ನೋಡಿದಿನಲ್ಲ ಅವರನ್ನ ನೆನೆಸ್ಕೊಂಡು ಮೈ ಮೇಲೆ ತಂದ್ಕೊಂಡೆ ಮೂಲೆಯಲ್ಲಿ ಇದ್ದಿದ್ದನ್ನ ಕೈಗೆ ಎತ್ತಕೊಂಡೆ ಗಂಟಲಿಗೆ ಅಜ್ಜಮ್ಮನ ಹೂಂಕಾರ ಬಂತು ಬಂದವನು ಕಾಲಿಗೆ ಬುದ್ಧಿ ಹೇಳ್ದ ಹೋಗೋಕ್ ಮುಂಚೆ ನಾನು ನಾಲ್ಕು ಚೆನ್ನಾಗಿ ಬಾರಿಸ್ದೆ ಅಲ್ಲ ಗೌರಿ ಅಕ್ಕಪಕ್ಕದವರು ಯಾರು ಸಹಾಯಕ್ಕೆ ಬರಲಿಲ್ವೇನಮ್ಮ ಇದು ಬೆಂಗಳೂರು ಅತ್ತೆಮ್ಮ ಪಕ್ಕದ ಮನೆಯವರು ಬಾಯಿ ಬಡ್ಕೋತಾ ಇದ್ರು ಪಕ್ಕದಲ್ಲಿ ನಿಂತ್ಕೊಂಡಿರೋರು ನೋಡ್ತಾ ನಿಂತಿರ್ತಾರೆ ಹೊರತು ಹತ್ರಕ್ಕಂತೂ ಬರಲ್ಲ ಹೊಸಬ್ರನ್ನ ಪರಿಚಯ ಮಾಡ್ಕೊಳ್ಳಕ್ಕೂ ಹೆದರ್ತಾರೆ ಮನೆ ಮುಂದೆ ಬರೋ ಭಿಕ್ಷುಕರನ್ನು ಅನುಮಾನಿಸ್ತಾರೆ ದುಡ್ಡು ಹಿಂದೆನೇ ಓಡ್ತಾರೆ ದುಡ್ಡಲ್ಲೇ ಎಲ್ಲಾನು ಅಳಿತಾರೆ ಒಟ್ಟಿನಲ್ಲಿ ಮನುಷ್ಯರು ಮನುಷ್ಯರ ಮಧ್ಯೆ ಗಾದಿನ ಗೋಡೆ ಕಟ್ಕೊಂಡು ಅದರೊಳಗೆ ಬದುಕ್ತಾ ಇರ್ತಾರೆ ಯೋಚನೆ ಮಾಡಬೇಡಿ ನಾನು ಮಹೇಶ ಆದಷ್ಟು ಬೇಗ ಆ ಗಾಜಿನ ಗೋಡೆ ಓಡ್ಕೊಂಡು ಊರಿಗೆ ವಾಪಸ್ ಬಂದ್ಬಿಡ್ತೀವಿ ಅಂದ್ರೆ ನಿಮ್ಮ ಸುತ್ತಲೂ ಗೋಡೆ ಇದೆಯಾ ಮಾವ ಪೇಟೆಲಿ ನೋಡೋ ಕಣ್ಣಿಗಿಂತ ಕಾಣೋ ಕನ್ನಡಿ ತುಂಬಾ ಮುಖ್ಯ ಇಲ್ಲಿ ನಿಮ್ಮ ಕಣ್ಣು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಯಾರೂ ಕೇಳಲ್ಲ ಅದೇ ಆ ಕಣ್ಣಿಗೆ ಹಾಕೊಂಡಿರೋ ಕೂಲಿಂಗ್ ಗ್ಲಾಸ್ ಯಾವ ಕಂಪನಿ ಇದು ಎಷ್ಟು ಬೆಲೆ ಅಂತ ಕೇಳ್ತಾರೆ ಆದ್ರೆ ಆ ಕನ್ನಡಕದ ಹಿಂದೆ ಎಷ್ಟೋ ಕಣ್ಣೀರಿನ ಕಥೆಗಳಿರುತ್ತೆ ಅತ್ತೆಮ್ಮ ಅದನ್ನ ನಮ್ಮ ಹಳ್ಳಿ ಜನ ಮಾತ್ರ ಅರ್ಥ ಮಾಡ್ಕೊಳ್ಳಕ ಸಾಧ್ಯ ಅಲ್ವಾ ಮಹೇಶ ಹೋಟೆಲ್ಲಿ ಏನು ತೊಂದರೆ ಆಗಿಲ್ಲ ನೀವು ಗಾಬರಿ ಆಗೋ ಅಗತ್ಯ ಇಲ್ಲ ಇಲ್ಲ ನಾನು ಚೆನ್ನಾಗಿ ಇದ್ದೀನಿ
ಮಹೇಶ ಸ್ವಾರ್ಥಿ ಆಗಬೇಡ ನಾನು ಚೆನ್ನಾಗಿದ್ದೀನಿ ಅಂತ ಯಾಕೆ ಹೇಳ್ತೀಯಾ ಅತ್ತೆಮ್ಮ ನಾವಿಬ್ಬರು ಚೆನ್ನಾಗಿದ್ದೀವಿ ಮಧುರ ಸ್ವಲ್ಪ ಹೀಗೆ ಬಾ ಹೇಗಿದ್ರು ಇಬ್ಬರು ಒಟ್ಟಿಗೆ ಇದ್ದೀರಾ ಹಾಗೆ ಬಂದು ಕಾಲಕ್ಕೆ ಬಿದ್ಬಿಡಿ ಒಳ್ಳೆ ಆಶೀರ್ವಾದ ಮಾಡ್ತೀವಿ ನನಗೆ ನಿಮ್ಮ ಆಶೀರ್ವಾದ ಬೇಕು ಮಾವ ನನಗೆ ಅಂತ ಯಾಕಂತೀಯ ಅಮ್ಮ ನನ್ನ ಮಗನನ್ನು ಸೇರಿಸ್ಕೊಂಡು ನಮಗೆ ಅಂತ ಹೇಳೋ ನಮಗೆ ಬೇಕು ಒಳ್ಳೆದಾಗ್ಲಿ ಗಂಡ ಹೆಂಡತಿ ಇಬ್ರು ಹೀಗೆ ನೂರ್ ಕಾಲ ಸುಖವಾಗಿ ಬಾಳಿ ನನಗೆ ಇನ್ನೊಂದು ಬೇಕಾಗುತ್ತೆ ಕಣೆ ನಿಮಗೆ ಎಷ್ಟು ಬೇಕು ಅನ್ನೋದು ನನಗೆ ಗೊತ್ತಾಗುತ್ತೆ ಹಾಗಾದ್ರೆ ನಾನು ಕೇಳೋ ಅಗತ್ಯನೇ ಇಲ್ಲ ಅಂತೀಯ ಇಲ್ಲ ರೀ ಅರ್ಥ ಮಾಡ್ಕೊಳ್ಳೋ ಹೆಂಡತಿ ಇರಬೇಕಾದ್ರೆ ಅವಳನ್ನ ಅವಳ ಪಾಡಿಗೆ ಬಿಟ್ಬಿಡಬೇಕಪ್ಪ ಹಾಗಾದ್ರೆ ನೀ ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ನನಗೆ ಅರ್ಥ ಆಯ್ತು ಕಣೆ ಅದ್ಯಾಕ್ರಿ ಹಾಗಂತೀರಾ ಮತ್ತೆ ಇನ್ನೇನೆ ನಾನು ನಿಮಗೆ ಮನಸಾರೆ ಆಶೀರ್ವಾದ ಮಾಡ್ತೀನಿ ಆದರೂ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಮತ್ತೆ ನನ್ನ ಕಾಲಿಗೆ ನಮಸ್ಕಾರ ಮಾಡ್ತಾನೆ ಇರ್ತೀಯಲ್ಲ ಅದರಲ್ಲಿ ಏನು ತಪ್ಪಿದೆ ತಪ್ಪಿದೆ ಭಾಗ್ಯ ಅಂದ್ರೆ ನಾನು ನಿನಗೆ ಕೊಡಬೇಕಾದ ಆಶೀರ್ವಾದನ ಸರಿಯಾಗಿ ಕೊಟ್ಟಿಲ್ಲ ಕೊಟ್ಟಿದ್ರು ಅದು ಅರ್ಧಂಬರ್ಧ ಪೂರ್ತಿ ಆಗಿಲ್ಲ ಅನ್ನೋ ಕಾರಣಕ್ಕೆ ನೀನು ಮತ್ತೆ ಮತ್ತೆ ನನಗೆ ನಮಸ್ಕಾರ ಮಾಡ್ತಿದೀಯಾ ಅಂತ ನಾನು ಅನ್ಕೋಬಹುದಲ್ವಾ ಏನ್ರಿ ನೀವು ಹೀಗೆ ಅನ್ಕೋತಾ ಇದ್ದೀರಾ ಹೌದು ಕಣೆ ನಿತ್ಯ ನೀ ನನ್ನ ಕಾಲು ಹಿಡಿದು ಹಿಡಿದು ನನ್ನ ತಪ್ಪನ್ನ ಎತ್ತಿ ಎತ್ತಿ ತೋರಿಸ್ತಿದೀಯಾ ಯಾವುದೋ ವಿಷಯನ ಎಲ್ಲಿಗೋ ತಗೊಂಡು ಹೋಗಿ ಸೇರಿಸ್ತಾ ಇದ್ದೀರಾ ನೀವು ಅಂದ್ರೆ ಏನು ಇವಾಗ ಇದರ ಅರ್ಥ ಯಾರು ಎಷ್ಟೇ ಚೆನ್ನಾಗಿದ್ರು ಯಾರಿಗೆ ಏನು ಬೇಕು ಅನ್ನೋದು ಇನ್ನೊಬ್ಬರಿಗೆ ಸರಿಯಾಗಿ ಗೊತ್ತೇ ಇರೋದಿಲ್ಲ ಅಂತನಾ ಗೊತ್ತಿಲ್ಲದೆ ಇರೋದನ್ನ ಗೊತ್ತಾಗಿಸ್ಕೊಳ್ಳೋದಕ್ಕೆ ಕೊನೆ ತನಕ ಪ್ರಯತ್ನಗಳು ನಡೀತಾನೆ ಇರುತ್ತೆ ಆ ಪ್ರಯತ್ನನೇ ಒಂದು ಸಂಬಂಧನ ಇನ್ನಷ್ಟು ಗಾಢವಾಗಿಸುತ್ತೆ ಕಣೆ ಅಂದ್ರೆ ನಾವಿಬ್ರು ಒಬ್ರನ್ನೊಬ್ರು ಅರ್ಥನೇ ಮಾಡ್ಕೊಂಡಿಲ್ಲ ಅಂತೀರಾ ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಕಣೆ ನಾನೇನು ಅಂತ ನನಗೆ ಅರ್ಥ ಆಗಿಲ್ಲ ಅಂಥದ್ರಲ್ಲಿ ನೀನು ಹೇಗೆ ನಾನು ಇದೆ ಅಂತ ಅರ್ಥ ಮಾಡ್ಕೋತೀಯ ಅದೇ ರೀತಿ ನೀನೇನು ಅಂತ ನಿನಗೆ ಗೊತ್ತಿದೆಯಾ ಇದನ್ನ ಯೋಚನೆ ಮಾಡೋದ್ರಲ್ಲೇ ಗೊತ್ತಾಗುತ್ತೆ ನೀನೇನು ಅಂತ ಇಲ್ಲಿವರೆಗೂ ನಿನ್ನನ್ನೇ ನೀನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಗೊತ್ತಾಗುತ್ತೆ ಹಾಗಾದ್ರೆ ಸಂಸಾರ ಅನ್ನೋದು ಏನೂ ಗೊತ್ತಿಲ್ಲದೆ ಎಲ್ಲ ಗೊತ್ತಿದೆ ಅಂತ ಅನ್ಕೊಂಡು ನಡ್ಕೊಂಡು ಹೋಗ್ತಿರೋ ಪ್ರಯಾಣನ ನನಗೇನೋ ಹಂಗ ಅನ್ನಿಸ್ತಿದೆ ಕಣೆ ಈಗ ನೀನು ನನಗೆ ಚೆನ್ನಾಗಿ ಗೊತ್ತು ಅಂದರೆ ಅದು ನನ್ನ ದೃಷ್ಟಿಯಲ್ಲಿರೋ ನೀನಾಗುತ್ತೆ ಹೊರತು ನಿನ್ನ ದೃಷ್ಟಿಯಲ್ಲಿರೋ ನೀನು ಹೆಂಗಾಗುತ್ತೆ ನೋಡಿದೆ ಮಹೇಶ ಅತ್ತೆ ಸೊಸೆ ಬಾಂಧವ್ಯನ ರೀ ಅವಳೇ ನಿಮ್ಮನ್ನು ಬಿಡ್ತಿಲ್ಲ ನಿಮ್ಮನ್ನು ಸೇರಿಸ್ಕೊಳ್ತಾನೆ ಇದ್ದಾಳೆ ಹೌದು ಹೌದು ಅವಳ ಅತ್ತೆ ಮಾವ ಇಬ್ರೂ ಬಿಡ್ತಿಲ್ಲ ಬಿಡ್ತಿರೋದು ಗಂಡನ್ ಮಾತ್ರ ಅದೇಗಾಗುತ್ತೆ ಮಹೇಶ ಅವರಿಂದ ತಾನೇ ಈ ಸಂಬಂಧಗಳು ಶುರುವಾಗಿರೋದು ಅವರಿಂದ ತಾನೇ ಈ ಸಂಬಂಧಗಳು ಉಳಿಬೇಕಾಗಿರೋದು ಅಲ್ವಾ ಮತ್ತೆ ಸರಿಯಾಗಿ ಹೇಳಿದೆ ಮಹೇಶ ಏನಪ್ಪ ಏನೋ ಇದು ಏನಾಯ್ತಪ್ಪ ಏನೋ ಅದು ಅಯ್ಯೋ ಮಹೇಶನ್ ಮುಖಕ್ಕೆ ಮಾತ್ರ ಮಸಿ ಬಳ್ದಿದೆ ಮಸಿ ಅಲ್ಲ ಮಧುರ ನಮ್ಮ ಕುಟುಂಬದಲ್ಲಿ ನಮ್ಗಳ ಮಧ್ಯೆ ಇವನು ಇಲ್ಲ ಅನ್ನೋ ಥರ ಹೊಡೆದಾಕಿರೋ ಆಗಿದೆ ಸರಿಯಾಗಿ ನೋಡು ಏನು ಇದು ಏನು ಅಂತ ಹೇಳೋ ಮಹೇಶ ಏನು ಅದು 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 ಅದನ್ನೇ ಹೇಳು ಮಹೇಶ ಯಾಕೆ ಒದ್ದಾಡ್ತಿದ್ಯಾ ಏನಿಲ್ಲ ಮಾವಾ
ನಾನಾಗ್ಲೆ ಹೇಳಿದ್ನಲ್ಲ ಮಹೇಶನಿಗೆ ಇಲ್ಲೇ ಇದ್ ಬಿಡಬೇಕು ಅನ್ನೋ ಆಲೋಚನೆ ಬಂದಿತ್ತು ಅದಕ್ಕೋಸ್ಕರ ಅವನು ತುಂಬಾ ಒದ್ದಾಡ್ದ ತುಂಬಾ ನೊಂದ್ಕೊಂಡ ಅಂತ ಹಾ ಹಾ ಹೌದಪ್ಪ ನಾನು ಅದನ್ನೇ ಹೇಳಬೇಕು ಅಂತಿದ್ದೆ ಒಂದ ಕಡೆ ಸೆಟಲ್ ಇರೋ ಆಸೆ ಇನ್ನೊಂದ ಕಡೆ ಮನೆ ಬಿಡ್ತಿದೀನಿ ಅನ್ನೋ ನೋವು ಆ ಟೈಮ್ ಅಲ್ಲಿ ನನ್ನ ಇಡೀ ಕುಟುಂಬ ರಾಯದುರ್ಗದಲ್ಲಿ ಇರುತ್ತೆ ನಾನು ಮಾತ್ರ ಇರಲ್ವಲ್ಲ ಅಂತ ನಾನೇ ಹಾಕೊಂಡ ಮಸಿ ಮನೆಯಿಂದ ಆಚೆ ಇದ್ರೆ ಮುಖಕ್ಕೆ ಬಿಳೋದು ಮಸಿನೆ ಅಂತ ಅವನಿಗೆ ಈಗ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಮಾವ ಅದಕ್ಕೆ ಈಗ ಮಹೇಶ ಕುಟುಂಬನ ಬಿಡೋ ಯೋಚನೆ ಮಾಡಲ್ಲ ಏನಿದ್ರು ಕುಟುಂಬನ ಬಿಡದೇರೋ ಯೋಚನೆ ಮಾಡ್ತಾರೆ ಈ ಡಾಕ್ಟರ್ ಟ್ರೈನಿಂಗ್ ಒಂದು ಮುಗಿಲಿ ಅಂತ ಕಾಯ್ತಾ ಇದ್ದಾರೆ ಆಮೇಲೆ ನನ್ನನ್ನು ಕರ್ಕೊಂಡು ರಾಯದುರ್ಗಕ್ಕೆ ಹಾರ್ಕೊಂಡು ಬಂದ್ಬಿಡ್ತಾನೆ ಅಲ್ವಾ ಮಹೇಶ ಹಾ ಹಾ ಹೌದು ಹೌದು ಬಿಡಿಯಾಗಿ ಬಿಟ್ಟು ಹೋಗೋದು ಸಾವುಕಣ ಒಟ್ಟಾಗಿ ಜೊತೆಯಾಗಿ ಸಾಗೋದು ಬದುಕು ಒಟ್ಟಿನಲ್ಲಿ ನಿನಗೆ ನಮ್ಮೆಲ್ಲರನ್ನು ಬಿಟ್ಟು ಇಲ್ಲಿ ಇರಬೇಕು ಅನ್ನೋ ಯೋಚನೆ ಬಂತಲ್ಲ ತುಂಬಾ ಒಳ್ಳೆದಾಯ್ತು ಏನ್ರಿ ಹೀಗ ಅಂತಿದೀರಾ ಅಂತ ಯೋಚನೆ ಬಂದಿದ್ದಕ್ಕೆ ತಾನೆ ಅವನಿಗೆ ಒಗ್ಗಟ್ಟಿನ ಶಕ್ತಿ ಗೊತ್ತಾಗಿತ್ತು ಇನ್ ಮುಂದೆ ಅವನ ತಲೆಯಲ್ಲಿ ಮನಸಲ್ಲಿ ಅಷ್ಟಕ್ಕೆ ಕನ್ಸಲ್ ಕೂಡ ನಮ್ಮನ್ನ ಬಿಟ್ಟು ಬಾಳೋ ಯೋಚನೆ ಬರಲ್ಲ ಮಾವಾ ಬಿಟ್ಟು ಹೋಗೋ ಯೋಚನೆ ಖಂಡಿತ ಮಹೇಶ ಮಾಡಲ್ಲ ಸದ್ಯಕ್ಕೆ ನೀವಿಬ್ರು ಇಲ್ಲಿ ಇನ್ನೊಂದು 2 ದಿನ ಇದ್ದು ಹೋಗೋ ಯೋಚನೆ ಮಾಡಿ ಅಷ್ಟ ಸಾಕು ಹಾಗೆ ಆಗ್ಲಿ ಒಂದು ಬಾಂಬ್ ಮುಗಿದ ತಕ್ಷಣ ಇನ್ನೊಂದು ಬಾಂಬ್ ಹಾಕ್ತಾಳಲ್ಲ ಇವರುಗಳು ಇಲ್ಲೇ ಇದ್ಬಿಟ್ರೆ ನನ್ನ ಕತೆ ಅಷ್ಟೇ ಏನ್ ಮಾಡ್ತಿದ್ಯಾ ನೀನು ನಾನು ಏನು ಮಾಡ್ದೆ ಮಾಡಿರೋದೆಲ್ಲ ನೀನು ನೀನು ಮಾಡಿರೋ ಕೆಲಸಕ್ಕೆ ನಾನೀಗ ತೇಪೆ ಹಚ್ಚೋ ಕೆಲಸ ಮಾಡ್ತಿರೋದೇನು ನಾನು ಅದನ್ನ ಹೇಳ್ತಿಲ್ಲ ಅಪ್ಪ ಅಮ್ಮನ ಇದ್ದೋಗು ಅಂತ ಹೇಳ್ತಿದ್ಯಲ್ಲ ಮತ್ತೆ ಅಪರೂಪಕ್ಕೆ ಬಂದಿದ್ದಾರೆ ಒಂದ 2 ದಿನ ಇದ್ದೋದ್ರೆ ನಿನಗೆ ಏನು ತೊಂದ್ರೆ ಇದ್ದೋದ್ರೆ ಏನಾಗುತ್ತೆ ಅಂತ ನಿನಗೆ ಗೊತ್ತಿಲ್ವಾ ಇಲ್ಲಿನ ಪರಿಸ್ಥಿತಿ ಏನು ಅಂತ ನಿನಗೆ ಸ್ಪಷ್ಟವಾಗಿ ಗೊತ್ತಿದೆ ಈಗಾಗಲೇ ನಿನ್ನ ಮನೆಯಲ್ಲಿ ಇಲ್ಲ ಅನ್ನೋ ವಿಚಾರ ಹಿಮಾಗ ಗೊತ್ತಾಗಿದೆ ಅವಳು ಎಲ್ಲಾ ಕಡೆ ನೀನು ಹುಡುಕ್ತಿದ್ದಾಳೆ ನನಗೂ ಫೋನ್ ಮಾಡ್ತಿದ್ದಾಳೆ ಕಾಯೋ ತನಕ ಕಾಯ್ತಾಳೆ ಹುಚ್ಚರಾಗಿದ್ರೆ ಇಲ್ಲೇ ಹುಡುಕೋ ಬಂದ್ಬಿಡ್ತಾಳೆ ಓ ಹಾಗಾದ್ರೆ ಹಿಮಾ ಹುಚ್ಚ ಮಹೇಶ ಅಯ್ಯೋ ನಾನೇ ಹಾಗೆ ಹೇಳ್ದೆ ಮತ್ತೆ ಈಗ ತಾನೆ ಹುಚ್ಚರಾಗಿದ್ರೆ ಅಂತ ಹೇಳ್ದೆ ಅಯ್ಯೋ ನಾನು ಅದನ್ನ ಬಾಯಿ ಮಾತಿಗೆ ಹೇಳಿದ್ದು ಆದಷ್ಟು ಬೇಗ ಅಪ್ಪ ಅಮ್ಮನ ಊರು ಕಳಿಸಿ ನಿಮ್ಮ ಮನೆಗೆ ಹೋಗಬೇಕು ನೆನ್ಪಿಟ್ಕೋ ಏನದು ಗಂಡ ಹೆಂಡತಿ ಗುಸ್ಗುಸು ಬಿಸ್ಬುಸು ಏನಿಲ್ಲ ಅತ್ತೆಮ್ಮ ಇವ್ ನನ್ನ ಬೈತಾ ಇದ್ದಾನೆ ಅತ್ತೆಮ್ಮ ಯಾಕೆ ಅಲ್ಲ ಅತ್ತೆ ಮಾವ ಇಬ್ರು ಅಪರೂಪಕ್ಕೆ ಬಂದಿದ್ದಾರೆ ಒಂದು 15 ದಿನ ಬೆಂಗಳೂರಲ್ಲ ಸುತ್ತಿ ಆಮೇಲೆ ಕಳಿಸೋಣ ಅನ್ಕೊಂಡ್ರೆ ನೀನು 2 ದಿನಕ್ಕೆ ಹೋಗು ಅಂತ ಹೇಳ್ತಿದ್ಯಲ್ಲ ಅಂತ ಬೈತಾ ಇದ್ದಾನೆ ಮಾವ ನೀವು ಏನು ಕಾರಣ ಕೊಡೋ ಹಾಗಿಲ್ಲ ನನ್ನ ಗಂಡ ಬಯಸ್ತಾ ಇದ್ದಾನೆ ನೀವಿಬ್ರು 15 ದಿನ ಇಲ್ಲಿದ್ದು ಹೋಗಲೇಬೇಕು